ದೇವಿಕೆರೆ ವಿಎಸ್ಎಸ್ಎನ್ ವತಿಯಿಂದ ಸಮರ್ಪಕವಾಗಿ ಪಡಿತರ ವಿತರಣೆ ಮಾಡದೆ ಅಲ್ದಾಡಿಸುತ್ತಿದ್ದಾರೆ ಅಂತ ಆಪಾದಿಸಿ ಶೆಟ್ಟಿಗೊಂಡನಹಳ್ಳಿ ಗ್ರಾಮಸ್ಥರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಶೆಟ್ಟಿಗೊಂಡನಹಳ್ಳಿ ಗ್ರಾಮದಿಂದ ಆಟೋದಲ್ಲಿ ಆಗಮಿಸಿದ ಮಹಿಳೆಯರು ಪುರುಷರು ವಿಎಸ್ಎಸ್ಎನ್ ವಿರುದ್ಧ ತಾಲೂಕು ಕಚೇರಿ ಮುಂದೆ ಘೋಷಣೆಗಳನ್ನು ಕೂಗಿದರು. ಗ್ರಾಮದಲ್ಲಿ 250ಕ್ಕೂ ಹೆಚ್ಚು ಕುಟುಂಬಗಳಿದ್ದು ಇದರಲ್ಲಿ 180 ಪಡಿತರ ಚೀಟಿ ಹೊಂದಿದ್ದಾರೆ. ಇಲ್ಲಿರುವ ಬಹುತೇಕ ಕುಟುಂಬಗಳು ಕೃಷಿ ಕೂಲಿಕಾರರಾಗಿದ್ದಾರೆ. ಸರ್ಕಾರದಿಂದ ಉಚಿತವಾಗಿ ಸಿಗುವ ಪಡಿತರ ಆಹಾರ ಧಾನ್ಯಗಳಿಂದ ತಿಂಗಳವರೆಗೂ ಜೀವನ ಸಾಗ್ತಿದೆ. ಆದರೆ ರೇಷನ್ ಕೊಡೋದ್ರಲ್ಲಿಯೂ ಬಡವರಿಗೆ ಅನ್ಯಾಯ ಮಾಡಿದ್ರೆ ಹೇಗೆ ಅಂತ ಗ್ರಾಮಸ್ಥರು ಪ್ರಶ್ನಿಸಿದ್ರು. ನಮ್ಮೂರಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲ, ಹಾಗಾಗಿ ಸಮೀಪದಲ್ಲಿರುವ ದೇವಿಕೆರೆಯ ವಿಎಸ್ಎಸ್ಎನ್ ವತಿಯಿಂದ ಪಡಿತರ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಾಗ್ತಿದೆ. ಆದರೆ ವರ್ಷಗಳಿಂದಲೂ ತಿಂಗಳಿನಿಂದಲೂ ಒಬ್ಬರಿಗೂ ಸರಿಯಾಗಿ ವಿತರಣೆ ಮಾಡದೆ ಅಲದಾಡಿಸುತ್ತಿದ್ದಾರೆ. ತಿಂಗಳ ಆರಂಭದಲ್ಲಿಯೇ ಪಡಿತರ ಧಾನ್ಯ ಬರುತ್ತದೆ, ಆದರೆ ವಿತರಣೆ ಮಾಡುವ ಉಮೇಶನವರು ತಿಂಗಳ ಕೊನೆಯವರೆಗೂ ನಾಳೆ ಬನ್ನಿ ಅಂತ ಸಬೂಬು ಹೇಳಿ ಹೆಬ್ಬೆಟ್ಟಿನ ಗುರುತು ಹಾಕಿಸ್ಕೊಂಡು ದಿನ ದೂಡುತ್ತಾರೆ. ತಿಂಗಳ ಕೊನೆ ದಿನದಲ್ಲಿ ರೇಷನ್ ಖಾಲಿಯಾಗಿದೆ, ಮುಂದಿನ ತಿಂಗಳು ಕೊಡ್ತೇನೆ ಅಂತ ವಾಪಸ್ ಕಳಿಸ್ತಾರೆ. ಇದರಿಂದ 2 ತಿಂಗಳಿಗೊಮ್ಮೆ ಅಕ್ಕಿ ಗೋಧಿ ಸಿಗ್ತಾ ಇಲ್ಲ, ನಮ್ಮ ಗ್ರಾಮಕ್ಕೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ತಹಶೀಲ್ದಾರ್ ಬರಿ ದೂಡಿದ್ರು. ಪ್ರತಿ ತಿಂಗಳು ದೇವಿಕೆರೆಗೆ ಹೋಗಿ ರೇಷನ್ ತರಲು ತುಂಬಾ ತೊಂದರೆ ಆಗ್ತಿದೆ, ವೃದ್ಧರು ಮಕ್ಕಳು ಓಡಾಡಲು ಸಾಧ್ಯವಾಗ್ತಿಲ್ಲ. ಆದ್ರಿಂದ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯನ್ನು ಆರಂಭಿಸಿ ಬಡವರಿಗೆ ಸಹಾಯ ಮಾಡಬೇಕು. ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಗ್ರಾಮದ ಮುಖಂಡ ಜೆಸಿಬಿ ರಾಜಪ್ಪ ಎಚ್ಚರಿಕೆ ಕೊಟ್ಟರು. ಸರ್ಕಾರದಿಂದ ವಿತರಣೆ ಮಾಡುವ ಪಡಿತರ ಆಹಾರ ಧಾನ್ಯವನ್ನು ಬಡ ಜನರಿಗೆ ವಿತರಣೆ ಮಾಡದೆ ವಂಚನೆ ಮಾಡ್ತಿರೋದು ಸರಿಯಲ್ಲ. ಗ್ರಾಮಸ್ಥರಿಗೆ 2 ತಿಂಗಳು ವಿತರಣೆ ಮಾಡಿಲ್ಲ, ಗೋದಾಮಿನಲ್ಲಿ 2 ದಾಸ್ತಾನು ಮಾಡಿದ್ದಾನೆ, ಆಹಾರ ಇಲಾಖೆಯಿಂದ 2 ಖರೀದಿಸಿದ್ದಾನೆ ಎಂಬುದರ ಸಂಪೂರ್ಣ ಮಾಹಿತಿ ಪಡೆದು ವರದಿ ಸಲ್ಲಿಸಬೇಕು. ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಂಡು ಪರವಾನಗಿ ರದ್ದುಪಡಿಸುವಂತೆ ಆಹಾರ ಇಲಾಖೆ ಅಧಿಕಾರಿ ಪ್ರಕಾಶ್ ಅವರಿಗೆ ಸೂಚನೆ ನೀಡಿದರು. ನಂತರ ಮಾತನಾಡಿ, ನಿಮಗೆ ಯಾವುದೇ ತೊಂದರೆಯಾಗದಂತೆ ರೇಷನ್ ವಿತರಣೆ ಕ್ರಮ ಕೈಗೊಳ್ತೇನೆ, ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತರ್ತೇನೆ, ಸಾಧ್ಯವಾದರೆ ತಮ್ಮ ಗ್ರಾಮದಲ್ಲಿಯೇ ನ್ಯಾಯಬೆಲೆ ಅಂಗಡಿ ತೆರೆಯಲು ಪ್ರಯತ್ನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪ್ರಭು, ಬೋರೇಶ್, ನಾಗರಾಜ್, ಮಧು, ಸಂತೋಷ್, ಆಂಜನಪ್ಪ, ಪ್ರೇಮಕ್ಕ, ಶಾಂತಮ್ಮ, ಗೀತಮ್ಮ, ಚೌಡಮ್ಮ, ಚಂದ್ರಮ್ಮ, ಆಂಜನಮ್ಮ, ಗಿರಿಜಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ರು.